ಹೊನ್ನಾವರ ತಾಲೂಕಿನ ಪಾದುಕಾ ಮಂದಿರದಲ್ಲಿ ಶ್ರೀಧರ ಸ್ವಾಮಿಗಳ ಸುವರ್ಣ ಸಮಾಧಿ ಸಂಸ್ಕರಣೆಯ ಅಂಗವಾಗಿ ನಾಲ್ಕು ದಿನಗಳ ಧಾರ್ಮಿಕ ಕಾರ್ಯಕ್ರಮ ಸಂಪನ್ನಗೊಂಡಿತು. ಆಶೀರ್ವಚನದಲ್ಲಿ ಶ್ರೀ ದತ್ತ ಅವಧೂತರು ಮಾತನಾಡಿ, ಸತ್ಪುರುಷರು ಭಾರತದ ಐಶ್ವರ್ಯ, ಅವರು ಪ್ರಾಪಂಚಿಕ ವೈಭವವನ್ನ ಸಾಕು ಸಾಕು ಅನ್ನುತ್ತಾರೆ. ಶ್ರೀಮಂತ ವರ್ಗ ಎಷ್ಟೇ ಇದ್ದರೂ ಬೇಕು ಬೇಕು ಅನ್ನುತ್ತದೆ. ದೇಶದ ಧರ್ಮ, ಸಾಧು ಸಂತರು, ಅವಧೂತರು ಜೀವನದ ನಿಜವಾದ ಅರ್ಥವನ್ನು, ಜೀವನ ಸಾಗಿಸಬೇಕಾದ ಕ್ರಮವನ್ನು ಹೇಳಿ ಹೋಗಿದ್ದಾರೆ. ಅವರ ಮಾರ್ಗದಲ್ಲಿ ನಡೆಯುತ್ತಿರುವವರು ನಡೆದವರು ಸದಾ ತೃಪ್ತರು, ಸಂತೋಷದಿಂದ ಇರುತ್ತಾರೆ. ಬೇಕುಗಳ ಬೆನ್ನು ಹತ್ತಿ ಹೋದವರು ಏನೇನೋ ಮಾಡಿ ಕೊನೆಗೆ ನರಳುತ್ತಾರೆ. ಆದ್ದರಿಂದ ಅಂತಹ ಜೀವನ ಬೇಡ. ಶ್ರೀಧರ ಸ್ವಾಮಿಗಳು ಹೇಳಿದಂತಹ ಆಧ್ಯಾತ್ಮಿಕ ಬದುಕು ಬಾಳಬೇಕು. ಅದಕ್ಕಾಗಿ ಸುಲಭ ಮಾರ್ಗ ಭಜನೆ, ಕೀರ್ತನೆ, ದೇವರ ನಾಮಸ್ಮರಣೆ, ಯಾವುದೇ ದೊಡ್ಡ ಕ್ಲಿಷ್ಟಕರವಾದ ವೇದಾಂತ ಬೇಕಾಗಿಲ್ಲ. ಭಗವಂತನ ನಾಮಸ್ಮರಣೆಯೇ ಮುಕ್ತಿದಾಯಕ. ಪ್ರಾಪಂಚಿಕ ಜೀವನದಲ್ಲಿ ಯಾವುದು ಸುಖಕಾರವೋ ಅದು ಹಿತಕಾರಕ ಅಲ್ಲ, ಯಾವುದು ಹಿತಕಾರವೋ ಅದು ಸುಖಕಾರಕ ಅಲ್ಲ. ಲಂಗೋಟಿ ಧರಿಸಿದ್ದು ಕಷ್ಟಪಟ್ಟು ದುಡಿಯುವ ಮತ್ತು ಭಗವಂತನ ನಾಮಸ್ಮರಣೆ ಮಾಡುವವರೆಲ್ಲ ನೆಮ್ಮದಿಯಿಂದ ಇರುತ್ತಾರೆ. ಸಕಲ ಐಶ್ವರ್ಯ ರಾಶಿ ಹಾಕಿಕೊಂಡವರು ರಾತ್ರಿ ನಿದ್ದೆಯಿಲ್ಲದೆ ಚಟಪಡಿಸುತ್ತಾರೆ. ಆದ್ದರಿಂದ ಭಾರತದ ಐಶ್ವರ್ಯ ಸತ್ಪುರುಷರು ಹೇಳಿದ ಮಾರ್ಗದಲ್ಲಿ ನಡೆಯಬೇಕು ಎಂದು ಸದ್ಗುರು ಶ್ರೀ ಬ್ರಹ್ಮ ಚೈತನ್ಯ ಗೋಂದಾವಲೇಕರ್ ಮಹಾರಾಜ್ ಸ್ಥಿರಪಾದುಕಾ ಆಶ್ರಮ ಶ್ರೀ ಕ್ಷೇತ್ರ ಹೆಬ್ಬಳ್ಳಿಯ ಶ್ರೀ ದತ್ತಾತ್ರೇಯ ಅವಧೂತರು ತಮ್ಮ ಆಶೀರ್ವಚನದಲ್ಲಿ ನುಡಿದರು. ಸಾಧು ದದಾತು ಸುಕೃತಸ್ಯ ಲೋಕೇ ದತ್ತಾತ್ರೇಯೀ ಬ್ರಹ್ಮವಿದ್ಯಾ ಸಂವೇದ್ಯಾನಂದ ವಿಗ್ರಹಂ ಕೃಪಾನ್ನಾರಾಯಣಾಕಾರಂ ದತ್ತಾತ್ರೇಯಮುಪಾಸ್ಮಹೇ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ನಮಃ ಸದಸೆ ಸದಸಸ್ಪತಿ ಭಗವಾನ್ ದತ್ತಾವತಾರಿ ಶ್ರೀ ಶ್ರೀಧರ ಮಹಾಸ್ವಾಮಿಗಳ ಗುರು ರಂಗ್ರಿ ಪದ್ಮೆ ಮನಸ್ಸಿನಿಂದ ಲಗ್ನ ಅಂತ ತಕ್ಕಿನಿ ನಾ ಎಷ್ಟೋ ಸಲ ಹೇಳ್ತಿರ್ತೀನಿ. ಸತ್ಪುರುಷರು ಅಂದ್ರೆ ನಮ್ಮ ಭಾರತೀಯ ಆಧ್ಯಾತ್ಮಿಕ ಪರಂಪರೆಯ ಒಂದು ಐಶ್ವರ್ಯ ಇದ್ದಂಗ. ನೀನು ಸತ್ಪುರುಷರನ್ನು ನೀನು ಎಲ್ಲ ಕಡೆಗೂ ಇರ್ತಾರೆ. ಸಿಂಹ ಜಸೆ ಪ್ರತಿ ಪರ್ವತಿ ನಾಹಿತ ಕಸ್ತೂರಿ ಮೃಗ ವನೋವನಿ ಕೈಕೆ. ಸಿಂಹೇನು ಎಲ್ಲ ಗುಡ್ದಾಗಿರ್ತವೆ, ಸಿಂಹ ಗಿರ್ನಾರ್ದಾಗಿರ್ತಾವೆ. ಕಸ್ತೂರಿ ಮೃಗ ವನೋವನಿ ಕೈಕೆ ಎಲ್ಲ ಅಡಿವೆ ಕಸ್ತೂರಿ ಮೃಗ ಇರ್ತ ಕಸ್ತೂರಿ ಮೃಗ ಹಿಮಾಲಯದಲ್ಲಿ. ಹಸ್ತಿಕೆ ಮಸ್ತಕಿ ಮುಕ್ತಾಸೆ ಪರಿತೆ ಗಜರಾಜ ಅದತ್ತಲಿಕೆ. ಆನೆ ತಲಿಯುವ ಗಂಡ ಸ್ಥಳದಲ್ಲಿ ಮುಕ್ತಾಮಣಿ ಇರ್ತದೆ, ಅದರಲ್ಲಿ ಭೂಮಿ ಮೇಲಿಂದ ಸ್ವರ್ಗದಾಗಿ. ಕಲ್ಪ ತರುವಣಿ ಕಾಮ ದುಃಖಾ ಬಹು ಸಾಲ ಪುರಿಯಣಿ ಪಟ್ಟಣಿ ಕೈಚೆ ಕಲ್ಪವೃಕ್ಷ ಕಾಮದೇನು. ಅವರು ಸದ್ಗುರು ಭಗವಾನ್ ಶ್ರೀಧರ ಸ್ವಾಮಿಗಳ ಕುರಿತಾದ ಪಂಡಿತರು ಬರೆದ ಲೇಖನಗಳುಳ್ಳ ಸುವರ್ಣ ಸಮಾಧಿ ಸಂಸ್ಕರಣೆ ಕೃತಿಯನ್ನ ಮತ್ತು ಮರಾಠಿ ಧಾರೆ 15 ಕೃತಿಯನ್ನ ಲೋಕಾರ್ಪಣೆಗೊಳಿಸಿದರು. ಅರ್ಥ ಸಹಿತ ಸ್ತೋತ್ರ ರತ್ನಮಾಲಿಕಾ ಕೃತಿಯನ್ನ ವಿದ್ವಾನ್ ಡಾಕ್ಟರ್ ಶ್ರೀರಾಮ್ ಭಟ್ ಧಾರವಾಡ ಅವರು ಅರ್ಥ ವಿವರಣೆಯೊಂದಿಗೆ ಬರೆದಿದ್ದು, ಮುದ್ರಿತ ಪ್ರತಿಯನ್ನು ಅವರು ಬಿಡುಗಡೆ ಮಾಡಿ ಶ್ಲೋಕದ ಅರ್ಥವನ್ನು ಅವರು ತಿಳಿಸಿದರು. ಶ್ರೀಧರ ಆಶ್ರಮಕ್ಕೆ ಕಳೆದ 15 ವರ್ಷಗಳಲ್ಲಿ ವಿವಿಧ ರೀತಿಯ ಸಹಕಾರ ನೀಡಿದವರನ್ನ ಜನಾರ್ದನ್ ರಾಮದಾಸಿ ಅವರು ಸಾಲು ಹೊದಿಸಿ ಸನ್ಮಾನಿಸಿದರು. ವೆಂಕಟರಮಣ ಭಟ್ ಶ್ರೀಧರರ 15 ಉಪನ್ಯಾಸಗಳ ಕೃತಿಯನ್ನ ಪರಿಚಯಿಸಿದರು. ಪ್ರೊಫೆಸರ್ ಪ್ರಶಾಂತ್ ಹೆಗಡೆ ಮೂಡಲ್ಮೆನೆ ಸ್ವಾಗತಿಸಿ ಕಾರ್ಯಕ್ರಮ ನಿರ್ವಹಿಸಿ ವಂದಿಸಿದರು. ರಾಜ್ಯದ ನಾನಾ ಭಾಗಗಳಿಂದ ಮತ್ತು ಮಹಾರಾಷ್ಟ್ರದಿಂದ ಶ್ರೀಧರ ಭಕ್ತರು ಆಗಮಿಸಿದರು. ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ.